ತಮಗೆಲ್ಲರಿಗೂ ಕೂಡ ಗೊತ್ತು ಶ್ರೀರಾಮುಲು ಮತ್ತು ನನ್ನ ಸ್ನೇಹ ಯಾವ ರೀತಿ ಪ್ರಾರಂಭವಾಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳಲ್ಲಿ ನಾನು ನಿಮ್ಮಲ್ಲಿ ಹೇಳಬೇಕಾಗುತ್ತೆ ಶ್ರೀರಾಮುಲು ಮತ್ತು ನಾನು ಚಿಕ್ಕಂದಿನಿಂದ ಕೂಡ ಇಬ್ಬರು ಒಬ್ಬರಿಗೊಬ್ಬರು ಒಂದು ಮುಖ ಪರಿಚಯವನ್ನು ಇತ್ತು ಆದರೆ ಶ್ರೀರಾಮುಲಿಗೆ ಒಂದು 17 ವರ್ಷ ವಯಸ್ಸಿರುವಂತಹ ಸಂದರ್ಭದಲ್ಲಿ ನಾನೊಂದು 21 ವರ್ಷ ಎನೋಬಲ್ ಸಂಸ್ಥೆಯಿಂದ ಪ್ರಾರಂಭ ಮಾಡಿರುವಂತಹ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಶ್ರೀರಾಮುಲು ಅವರು ಒಂದು ಸೋದರ ಮಾವ ಬಳ್ಳಾರಿಯಲ್ಲಿ ಸಾರ್ವಜನಿಕ ಬದುಕಲ್ಲಿ ಅವರನ್ನು ಅವರೇ ತೊಡಗಿಸಿಕೊಂಡು ಒಂದು ಬಡವರ ಪರವಾಗಿ ಇರುವಂತಹ ಒಬ್ಬ ಒಳ್ಳೆ ನಾಯಕನಾಗಿ ಬೆಳೆದಿದ್ರು ಅವರಿಗೂ ಒಂದು ಸಾಧಕರಾಗಬೇಕು ಅಂತ ಹೇಳಿ ಒಂದು ಆಸೆನೇ ಇತ್ತು ಅವ್ರ ಮಾವನವರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ರಾಜೀವ್ ಗಾಂಧಿ ಅಂತ ಪ್ರಧಾನಮಂತ್ರಿಗಳು ಆ ಸಂದರ್ಭದಲ್ಲಿ ಬಳ್ಳಾರಿಗೆ ಬಂದಾಗ ಅವರನ್ನ ಕರೆಸಿಕೊಂಡು ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಹಾರ ಹಾಕಿದ್ದು ಕೂಡ ಅವತ್ತಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಮತ್ತು ದೊಡ್ಡ ವಿಶೇಷ ಇದು 1989-90 ನಡೆದಿರುವಂತಹ ಘಟನೆಗಳಿವೆಲ್ಲ ಕೂಡ ಆ ನಂತರ ಅವರ ರಾಜಕೀಯ ಶತ್ರುಗಳೇ ಆಗಿರಬಹುದು ಎಲ್ಲರೂ ಕೂಡ ಸೇರಿ ಶ್ರೀರಾಮುಲು ಅವರ ಸೋದರ ಮಾವನ್ನ ಬಳ್ಳಾರಿ ನಗರದಲ್ಲಿ ತುಂಬಾ ಭೀಕರವಾಗಿ ಕೊಲೆ ಮಾಡುತ್ತಾರೆ ಹತ್ಯೆಯನ್ನು ಗೈತಾರೆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಕೇವಲ 17 ವರ್ಷದ ಯುವಕನಾಗಿದ್ದ ಮತ್ತು ಅವತ್ತಿನ ಆ ರಾಜಕೀಯ ಶತ್ರುಗಳ ಕಂಡಲ್ಲಿ ಅವರಿಗೆ ಎದ್ದು ಕಂಡಿದ್ದು ಬಹಳಷ್ಟು ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ತುಂಬಾ ಬರುವಂತಹ ದಿನಗಳಲ್ಲಿ ಒಬ್ಬ ಲೀಡರ್ ಅವ್ರ ಸೋದರ ಮಾವನಂತರ ಇವರು ಆಗ್ಬಹುದು ಅಂತ ಹೇಳಿ ಶತ್ರುಗಳ ಕಣ್ಣೆಲ್ಲ ಕೂಡ ಶ್ರೀರಾಮುಲ ಮೇಲೆ ಇತ್ತು ಆ ಸಂದರ್ಭದಲ್ಲಿ ಶ್ರೀರಾಮುಲು ನನ್ನ ಅಲ್ಲಿ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಮುಖ ಪರಿಚಯ ಆಗಿದ್ರು ಕೂಡ ನನ್ನ ಸಂಸ್ಥೆಯಲ್ಲಿ ನನ್ನ ಜೊತೆಯಲ್ಲಿ ನನ್ನ ಆಶ್ರಯಕ್ಕೆ ಬಂದು ನನ್ನ ಜೊತೆ ಸೇರಿಕೊಂಡು ಅಲ್ಲಿಂದ ನಮ್ಮ ಸ್ನೇಹ ಅನ್ನೋದು ಪ್ರಾರಂಭ ಆಯಿತು ನಂತರ ಶ್ರೀರಾಮುಲು ಅವರು 1994 ಅವರು ಒಬ್ಬ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಮೊದಲು ರಾಜಕೀಯ ಜೀವನ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ನಾನು ಮತ್ತು ನನ್ನ ಸಹೋದರರು ಇಡೀ ನನ್ನ ಕುಟುಂಬ ನನ್ನ ಎನೋಬಲ್ ಸಂಸ್ಥೆಯ ಬಳಗ ಅವರ ಜೊತೆ ನಿಂತ್ಕೊಂಡು ಅವರನ್ನು ನಗರಸಭಾ ಸದಸ್ಯನಾಗಿ ಮಾಡಿದ್ದು ಆ ನಂತರ 1999 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀರಾಮುಲು ಅವರು ಎಂಎಲ್ಎ ಆಗಿ ಆಗ್ಬೇಕು ಅಂತ ಹೇಳಿ ಯಾಕಂದ್ರೆ ಮೊದಲಿಂದ ಕೂಡ ಅವರಿಗೆ ಆಸೆ ಇತ್ತು ಅವ್ರ ಸೋದರ ಮಾವ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇತ್ತು ಅದರಂತೆ ಅವ್ರ ಆಸೆಯನ್ನ ನಾನು ಈಡೇರಿಸಬೇಕು ನಾನು ಶಾಸಕನಾಗಿ ತೋರಿಸಬೇಕು ಬಳ್ಳಾರಿಯಲ್ಲಿ ಅನ್ನುವಂತ ಒಂದು ಆಸೆ ಏನಿತ್ತು ಅದರಂತೆ 1999 ಇಸ್ವಿಯಲ್ಲಿ ಅವರು ಶಾಸಕರಾಗಿ ಚುನಾವಣೆಯಲ್ಲಿ ನಿಂತಿದ್ದು ನಾವೆಲ್ಲರೂ ಕೂಡ ಹೋಗಿ ನಾಮಿನೇಷನ್ನ ಹಾಕಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಲಿಂದ ನಾವು ಎಲ್ಲರೂ ಕೂಡ ಸುಮಾರು ಅಂದ್ರೆ ಸಾವಿರಾರು ಜನ ನಾಮಿನೇಷನ್ ಹಾಕಿದ್ದೀವಿ ಅಷ್ಟುವರೆಗೆ ಬಳ್ಳಾರಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಿದ್ದಿಲ್ಲ ಇಡೀ ದೇಶಕ್ಕೆ ಗೊತ್ತಿದ್ದಿಲ್ಲ ವಿಶೇಷವಾಗಿ ಬಳ್ಳಾರಿಯವರಿಗೂ ಗೊತ್ತಿದ್ದಿಲ್ಲ ಆದ್ರೆ ಇದ್ದಕ್ಕಿದ್ದ ಹಾಗೆ ನಾನು ಶ್ರೀರಾಮುಲು ಅವರು ನಾಮಿನೇಷನ್ಗೆ ಒಳಗಡೆ ಹೋದ ತಕ್ಷಣ ನನ್ನ ಎನೋಬಲ್ ಸಂಸ್ಥೆಗೆ ನನ್ನ ಪ್ರಧಾನ ಕಚೇರಿಗೆ ನಾನು ಬಂದು ನನ್ನ ಚೇಂಬರಲ್ಲೇ ನಾನು ಕುಳಿತಿದ್ದೆ ನಾನು ಶ್ರೀರಾಮುಲು ಫೋನ್ ಬರುತ್ತೆ ನನಗೆ ಜನಾರ್ದನ್ ಈ ರೀತಿ ಬಳ್ಳಾರಿಗೆ ಸೋನಿಯಾ ಗಾಂಧಿ ಅವರು ಚುನಾವಣೆಗೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ ಅವರು ಪಾರ್ಲಿಮೆಂಟ್ಗೆ ನಿಲ್ತಾರೆ ಅಂತ ಹೇಳಿ ಈಗಾಗಲೇ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸಾಕಷ್ಟು ಮಂದಿ ಪತ್ರಕರ್ತರೆಲ್ಲ ಇಲ್ಲಿ ಬಂದಿದ್ದಾರೆ ಸೋನಿಯಾ ಗಾಂಧಿ ಬರುವಿಕೆಗೆ ಅವರೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಇನ್ನೇನೊಂದು 5-10 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಯಾಕಂದ್ರೆ ಆ ಟೈಮಲ್ಲಿ ಶ್ರಾಮ್ ಕೇವಲ 25 ವಯಸ್ಸು ಮೊದಲ ಬಾರಿ ಚುನಾವಣೆಗೆ ನಿಂತಿದ್ದು ಎಲ್ಲರೂ ಕೂಡ ನಮಗೆ ಮೊದಲ ಒಂದು ರಾಜಕೀಯ ಒಂದು ಹೆಜ್ಜೆನೆ ಅಂತ ನಾವು ಹೇಳ್ಬೋದು ನಾವು ಆ ಸಂದರ್ಭದಲ್ಲಿ ಶ್ರಾಮ್ಲು ತುಂಬಾ ಟೆನ್ಷನ್ ನಲ್ಲಿ ಕಾಲ್ ಮಾಡಿದಾಗ ನಾನು ಒಂದೇ ಮಾತನ್ನು ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಏನ್ ಹೆಜ್ಜೆಯನ್ನು ಮುಂದೆ ಇಟ್ಟಿದ್ವಿ ಅದನ್ನ ಹಿಂದೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಯಾವುದಕ್ಕೂ ನಾವು ಭಯಪಡುವಂತ ಅಗತ್ಯನೂ ಇಲ್ಲ ಭಗವಂತ ಇದ್ದಾನೆ ಜನರಿದ್ದಾರೆ
ಜನರಿಗೆ ನಿನ್ನ ಮೇಲೆ ಸಾಕಷ್ಟು ಪ್ರೀತಿ ಮತ್ತು ಅಭಿಮಾನ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀನು ಸೋಲು ಪ್ರಶ್ನೆನೇ ಬರುವುದಿಲ್ಲ, ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳೋ ಸಂದರ್ಭದಲ್ಲಿ ಮುಂದೆ ವರ್ಷ ಮಾತಾಡಿದಂತೆ ಶ್ರಾಮುಲು ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಸುಷ್ಮಾ ಸ್ವರಾಜ್ ಅವರು ಅಂತ ಹೇಳಿ ದೆಹಲಿಯಿಂದ ಅಲ್ಲಿ ಮುಖ್ಯಮಂತ್ರಿಯಾಗಿದ್ರಂತೆ ಅವರು. ಅವರು ಸೋನಿಯಾ ಗಾಂಧಿ ವಿರುದ್ಧ ಕಂಟೆಸ್ಟ್ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೆಲ್ಲ ಕೂಡ ಹೇಳ್ತಾ ಇದ್ದಾರೆ ಅಂತ. ಏನೇ ಆಗ್ಲಿ ನಾವು ಫೈಟ್ ಮಾಡೋಣ ಅಂತ ಹೇಳಿ ಶ್ರಾಮುಲಿಗೆ ನಾನು ಹೇಳಿ ನಾನು ಆಫೀಸಲ್ಲೇ ಇದ್ದೆ. ನಂತರ ಅಲ್ಲಿ ಸೋನಿಯಾ ಗಾಂಧಿ ಅವರು ಬಂದರು, ನಾಮಿನೇಷನ್ ಹಾಕಿದ್ರು. ಐದತ್ತು ನಿಮಿಷದ ಗ್ಯಾಪ್ ಅಲ್ಲಿ ಸುಷ್ಮಾ ಸ್ವರಾಜ್ ಅವರು ನಾಮಿನೇಷನ್ ಅವರು ಫೈಲ್ ಮಾಡಿದ್ರು. ಅಂದ್ರೆ ಅಷ್ಟೊಂದು ರಹಸ್ಯವಾಗಿ ಸೋನಿಯಾ ಗಾಂಧಿ ಅವರು ಎಲ್ಲಿ ಕಂಟೆಸ್ಟ್ ಮಾಡ್ತಾರೆ ಈ ದೇಶದಲ್ಲಿ ಅಂತೇಳಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಪ್ರತಿಯಾಗಿ ನಾಯಕರುಗಳನ್ನ ಎಲ್ಲ ಕಡೆ ಕೂಡ ಅವರು ಇಟ್ಟಿದ್ರು. ಅದರಂತೆ ಅವರು ಬಳ್ಳಾರಿಗೆ ಬಂದಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಸುಷ್ಮಾ ಸ್ವರಾಜ್ ಅವರು ಸೋನಿಯಾ ಗಾಂಧಿ ಅವರ ವಿರುದ್ಧ ಚುನಾವಣೆಗೆ ನಿಂತಿದ್ದು ತಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.